ಸ್ನೇಹಿತರೆ, ಸಾಮಾನ್ಯವಾಗಿ ದೇಗುಲಗಳನ್ನ ನಾವು ವರ್ಷವಿಡೀ ಸಂದರ್ಶಿಸಬಹುದು. ಆದ್ರೆ ಈ ದೇವಾಲಯವನ್ನ ಸಂದರ್ಶಿಸಬೇಕು ಅಂದ್ರೆ ಅದಕ್ಕೆ ಆಶ್ವಯುಜ ಮಾಸವೇ ಬರಬೇಕು. ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯು ವರ್ಷದಲ್ಲಿ 10 ರಿಂದ 12 ದಿನಗಳು ಮಾತ್ರ ಭಕ್ತರಿಗೆ ದರ್ಶನವನ್ನ ನೀಡ್ತಾಳಂತೆ. ಅಲ್ಲದೆ ಈ ಕ್ಷೇತ್ರದಲ್ಲಿರುವ ಪುಟ್ಟದಾದ ಕಲ್ಲು ಪ್ರತಿ ವರ್ಷ ಭತ್ತದ ಕಾಳಿನಷ್ಟು ಬೆಳೆಯುತ್ತಂತೆ. ಹೀಗೆ ಅನೇಕ ವಿಶೇಷತೆಗಳಿಂದ ಕೂಡಿದ ಆ ದೇವಸ್ಥಾನವಾದರೂ ಯಾವುದು, ಅಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಶಿಲ್ಪ ಕಲೆಗಳ ತವರೂರಾದ ಹಾಸನದ ಹೆಸರು ಬಂದಿದ್ದು ಈ ಊರಿನಲ್ಲಿ ನೆಲೆಸಿರುವ ಹಾಸನಾಂಬೆಯಿಂದ ಎಂದೇ ಹೇಳಲಾಗುತ್ತೆ. ಹಾಸನಾಂಬೆಯ ದೇವಾಲಯವನ್ನ ಪ್ರತಿ ವರ್ಷ ಆಶ್ವಯುಜ ಮಾಸದ ಹುಣ್ಣಿಮೆಯ ಕಳೆದ ನಂತರ ಬರುವ ಗುರುವಾರದಂದು ಬಾಗಿಲು ತೆರೆಯಲಾಗುತ್ತೆ. ಈ ದೇವಿಯನ್ನ ವರ್ಷದಲ್ಲಿ ಕೇವಲ 10 ರಿಂದ 12 ದಿನಗಳು ಮಾತ್ರ ದರ್ಶನ ಮಾಡಬಹುದು ಎನ್ನುವುದೇ ಈ ಕ್ಷೇತ್ರದ ವೈಶಿಷ್ಟ್ಯತೆಯಾಗಿದೆ. ಈ ದೇವಸ್ಥಾನದ ಬಾಗಿಲು ತೆರೆದ ನಂತರ ಆ ಪ್ರದೇಶದ ಯಾರ ಮನೆಯಲ್ಲಿಯೂ ಅಡುಗೆಯ ಒಗ್ಗರಣೆ ಹಾಕುವಂತಿಲ್ಲ ಎಂಬ ಪ್ರತೀತಿ ಇದೆ. ಒಂದು ವೇಳೆ ಒಗ್ಗರಣೆ ಹಾಕಿದರೆ ದೇವಿಗೆ ಕಣ್ಣು ತೆರೆಯಲಾಗೋದಿಲ್ಲ ಎನ್ನುವುದು ಈ ಪ್ರದೇಶದ ಜನರ ನಂಬಿಕೆಯಾಗಿದ್ದು ಈ ಪದ್ಧತಿ ತಲತಲಾಂತರಗಳಿಂದ ಇಂದಿಗೂ ನಡೆದುಕೊಂಡು ಬಂದಿದೆ. ಇನ್ನು ಹಾಸನಾಂಬೆಯು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದರ ಬಗ್ಗೆ ಪುರಾಣದ ಕಥೆಗಳು ಇವೆ. ಬಹಳ ಹಿಂದೆ ಸಪ್ತ ಮಾತೃಕೆಯರು ಕಾಶಿಯಿಂದ ದಕ್ಷಿಣದ ಕಡೆ ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಈ ಸ್ಥಳದ ಪ್ರಶಾಂತವಾದ ವಾತಾವರಣಕ್ಕೆ ಮನಸೋತು ಇಲ್ಲಿಯೇ ನೆಲೆಸಿದ್ರು ಎಂದು ಹೇಳಲಾಗುತ್ತೆ. ಮಹೇಶ್ವರಿ, ಕೌಮಾರಿ, ಬ್ರಾಹ್ಮಿದೇವಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಎನ್ನುವ ಹೆಸರಿನ ಸಪ್ತ ಮಾತೃಕೆಯರಲ್ಲಿ ವೈಷ್ಣವಿ, ಕೌಮಾರಿ ಮತ್ತು ಮಹೇಶ್ವರಿ ದೇವಿಯು ಹುತ್ತದ ರೂಪದಲ್ಲಿ ದೇಗುಲದಲ್ಲಿ ನೆಲೆಸಿದ್ರೆ ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಯು ನಗರದ ಮಧ್ಯಭಾಗದಲ್ಲಿ ಕೆರೆಯಲ್ಲಿ ನೆಲೆಸಿದ್ದಾರೆ. ಇನ್ನು ಬ್ರಾಹ್ಮಿ ದೇವಿಯು ಹಾಸನದಿಂದ 35 ಕಿಲೋಮೀಟರ್ ದೂರದಲ್ಲಿ ಕೆಂಚಮ್ಮನಾಗಿ ನೆಲೆಸಿದಳು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ದೇಗುಲವನ್ನ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಯಾಕೆ ತೆರೆಯಲಾಗುತ್ತೆ ಎನ್ನುವ ಪ್ರಶ್ನೆಗಳಿಗೆ ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ಉತ್ತರವೊಂದನ್ನ ಹೇಳಲಾಗಿದೆ. ಬಹಳ ಸಮಯದ ಹಿಂದೆ ದೇವಾಲಯದ ಸುತ್ತಲೂ ಇದ್ದ ಮನೆಗಳಲ್ಲಿ ಮಹಿಳೆಯರು ಮೆಣಸಿನಕಾಯಿ ಖಾರವನ್ನ ಕಟ್ಟುತ್ತಿದ್ರಂತೆ. ಆಗ ದೇವಿಯ ಕಣ್ಣಲ್ಲಿ ಗಳಗಳನೆ ನೀರು ಬರುತ್ತಿತ್ತಂತೆ. ಇದನ್ನ ನೋಡಿದ ಜನರು ತಾಯಿಯ ಕಣ್ಣಿನಲ್ಲಿ ನೀರನ್ನ ತರಿಸಬಾರದು ಎಂಬ ಕಾರಣದಿಂದ ಬಾಗಿಲು ಮುಚ್ಚಿದರು ಹಾಗೂ ವರ್ಷದಲ್ಲಿ ಒಂದು ಬಾರಿ ಮಾತ್ರ ದೇವಿಯ ಆಲಯವನ್ನ ತೆಗೆಯಲು ಪೂಜಿಸಲು ಶುರು ಮಾಡಿದ್ರು. ಹೀಗಾಗಿ ಈ ಪದ್ಧತಿಯು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತೆ. ಈ ಆಲಯದ ವಿಶೇಷತೆ ಏನಂದ್ರೆ ದೇಗುಲದ ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹದ ಎದುರು ಒಂದು ಪುಟ್ಟದಾದ ಕಲ್ಲು ಇದ್ದು ಈ ಕಲ್ಲನ್ನ ಸೊಸೆ ಕಲ್ಲು ಎಂದೇ ಕರೆಯಲಾಗುತ್ತೆ. ಪ್ರತಿ ವರ್ಷ ಭತ್ತದ ಕಾಳಿನಷ್ಟು ಬೆಳೆಯುವ ಈ ಕಲ್ಲು ದೇವಿಯನ್ನ ಸ್ಪರ್ಶ ಮಾಡಿದಾಗ ಕಲಿಯುಗ ಅಂತ್ಯವಾಗುತ್ತೆ ಎನ್ನುವ ಪ್ರತೀತಿ ಇದ್ದು ಈ ಸೊಸೆ ಕಲ್ಲು ಹುಟ್ಟಿದ್ರ ಹಿಂದೆಯೂ ಒಂದು ಜಾನಪದ ಕಥೆ ಇದೆ. ಬಹಳ ಹಿಂದೆ ದೈವಿ ಭಕ್ತೆ ಸೊಸೆಯೊಬ್ಬಳು ಅತ್ತೆಯ ಕಾಟದಿಂದ ಮುಕ್ತಿ ಹೊಂದಲು ನಿತ್ಯ ಈ ದೇವಿಯ ಬಳಿ ಬರುತ್ತಿದ್ದಳಂತೆ. ಒಂದಿನ ಸೊಸೆಯನ್ನ ಹಿಂಬಾಲಿಸಿಕೊಂಡ ಬಂದ ಅತ್ತೆಯು ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದ ಸೊಸೆಯನ್ನ ಕಂಡು, ನಿನಗೆ ಮನೆ ಕೆಲಸಕ್ಕಿಂತ ದೇವಿಯ ದರ್ಶನವೇ ಹೆಚ್ಚಾಯ್ತಾ ಅಂತ ಅಲ್ಲಿಯೇ ಇದ್ದ ಚಂದ್ರ ಬಟ್ಟಲನ್ನ ತೆಗೆದುಕೊಂಡು ಸೊಸೆಯ ತಲೆಗೆ ಕುಟ್ಟಿದಳಂತೆ. ಆಗ ಸೊಸೆಯು ನೋವು ತಾಳಲಾರದೆ ಅಮ್ಮ ಹಾಸನಾಂಬೆ ಕಾಪಾಡು ಎಂದು ಭಕ್ತಿಯಿಂದ ಕೂಗಿದಾಗ ಮಾತೃ ಹೃದಯಿಯಾದ ಹಾಸನಾಂಬ ದೇವಿಯು, ಮಗಳೇ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನ ಕಲ್ಲಾಕಿ ಮಾಡುತ್ತೇನೆ, ನನ್ನನ್ನ ಧ್ಯಾನಿಸುತ್ತ ನೀನು ನನ್ನ ಬಳಿಯೇ ಇರು ಎಂದು ಹೇಳಿ ವರವನ್ನ ನೀಡಿದಳಂತೆ. ಹೀಗಾಗಿ ಇಲ್ಲಿ ಸೊಸೆ ಕಲ್ಲು ಉದ್ಭವ ಆಯಿತು ಎಂದು ಹೇಳಲಾಗುತ್ತೆ. ಇವಿಷ್ಟು ಮಾತ್ರವಲ್ಲದೆ ದೇಗುಲದ ಆಭರಣಗಳನ್ನ ಕದಿಯಲು ಬಂದ 4 ಜನರನ್ನ ದೇವಿಯು ಶಾಪ ಕೊಟ್ಟು ಕಲ್ಲು ಮಾಡಿದಳು ಎಂದು ಹೇಳಲಾಗುತ್ತೆ. ಇಂದಿಗೂ ಆ 4 ಕಲ್ಲುಗಳನ್ನ ನಾವು ನೋಡಬಹುದಾಗಿದೆ. ಈ ಕ್ಷೇತ್ರದ ಅಚ್ಚರಿ ಏನಂದ್ರೆ ದೇವಿಯ ಗರ್ಭಗುಡಿಯ ಬಾಗಿಲು ಹಾಕುವ ಮೊದಲು ದೇವಿಗೆ ದೀಪವನ್ನ ಉರಿಸಿ ಬಳೆ, ಹೂವು ಹಾಗೂ ನೈವೇದ್ಯವನ್ನ ಅರ್ಪಿಸಿ ಬಾಗಿಲನ್ನ ಮುಚ್ಚಲಾಗುತ್ತೆ. ದೇವಿಯ ಪವಾಡವೆಂಬಂತೆ ಮುಂದಿನ ವರ್ಷ ದೇಗುಲದ ಬಾಗಿಲು ತೆರೆಯುವವರೆಗೆ ಉರಿಸಿದ ದೀಪ ಆರೋದಿಲ್ಲ, ಹಾಗೆಯೇ ದೇವಿಗೆ ಇಟ್ಟ ಹೂವು ಕೂಡ ಬಾಡೋದಿಲ್ಲ ಎನ್ನುವುದೇ ಈ ದೇವಿಯ ಖ್ಯಾತಿಗೆ ಕಾರಣವಾಗಿದೆ.
ಯಾರು ಭಯ ಭಕ್ತಿಯಿಂದ ಈ ದೇವಿಯಲ್ಲಿ ನಂಬಿಕೆ ಇಟ್ಟು ಬೇಡಿಕೊಳ್ತಾರೋ ಅವರ ಮನದ ಆಸೆ ಆಕಾಂಕ್ಷೆಗಳನ್ನ ಈ ತಾಯಿ ಸಂಪೂರ್ಣ ಮಾಡುತ್ತಾಳೆ ಎನ್ನುವುದು ಅನೇಕ ಜನರ ಮನದ ಮಾತಾಗಿದ್ದು ಹಾಸನಾಂಬೆಯ ದೇಗುಲದ ದರ್ಶನದ ಸಮಯದಲ್ಲಿ ದೇಗುಲವನ್ನ ಮಧುವರ್ಣಗಿತ್ತಿಯಂತೆ ಶೃಂಗರಿಸಲಾಗುತ್ತೆ ಈ ವರ್ಷ ಹಾಸನಾಂಬ ದೇವಿಯನ್ನ ನವೆಂಬರ್ 5 ರಿಂದ ನವೆಂಬರ್ 16 ರ ತನಕ ತೆಗೆದಿರಲಾಗುತ್ತೆ ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯನ್ನ ಸಾಧ್ಯವಾದರೆ ಜೀವಮಾನದಲ್ಲೊಮ್ಮೆ ನೀವು ಕೂಡ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಐಡಿ inspirekannadachannel@gmail.com ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು